ಇಲ್ಲೂ ಕೂಡ ನಾನೆಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಯಾರು ರಾಜಕಾರಣ ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತರಬೇಕು ನೀವು ಅಧಿಕಾರಕ್ಕೆ ಬರಬೇಕು ಅನ್ನೋದು ಇಚ್ಛೆ ಇರೋರೆಲ್ಲ ಕೂಡ ಜವಾಬ್ದಾರಿ ತೆಗೆದುಕೊಂಡು ಪ್ರತಿ ಬೂತ್ನಲ್ಲೂ ಕೂಡ ಎನ್ರೋಲರ್ನ ನೇಮಕ ಮಾಡಿ ಸದಸ್ಯರನ್ನ ಮಾಡಲೇಬೇಕು ಅಂತ ಹೇಳಿ ನಾನು ಮನವಿ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೆ. ಎಲೆಕ್ಷನ್ಸ್ ಡೇಟ್ ಅನೌನ್ಸ್ ಆಗಿದೆ, ಆಗಸ್ಟಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ನಡೀತದೆ. ಜುಲೈ 21st ಆಗಸ್ಟ್ 20 ಅದು ಅಧ್ಯಕ್ಷರ ರಾಷ್ಟ್ರ ಮಟ್ಟದ ಅಧ್ಯಕ್ಷ ನಡೀತದೆ. ಏನಿಲ್ಲ ನಮಗೆ ಸಿ ನಾವು ಒಂದೇನಪ್ಪ ಅಂದರೆ ಸದಸ್ಯರು ಮಾಡೋಂಥ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಓಟಲ್ ಇಷ್ಟ ಇದ್ಕೊಂಡು ಅವ್ರು ಮಾಡ್ತಾರೆ. ಯಾರು ನಮ್ಮ ಪರವಾಗಿ ನಿಂತ್ಕೊಳ್ತಾರೆ, ಯಾರು ನಮ್ಮ ಪರವಾಗಿ ನಿಂತ್ಕೊಳ್ಳೋದಿಲ್ಲ ಅನ್ನೋದು ಗೊತ್ತಾಗ್ತದೆ. ಸೊ ಅವ್ರನ್ನ ನಾವು ಪರಿವರ್ತನೆ ಮಾಡಲಿಕ್ಕೆ ಏನು ಮಾಡಬೇಕು ನಾವು ಮಾಡ್ತೇವೆ, ನಮ್ಮ ವಿಚಾರಗಳು ಎಲ್ಲ ತಿಳಿಸ್ಲಿಕ್ಕೆ. ಈಗ ಉದಾಹರಣೆಗೆ ಇವತ್ತು ನೋಡಿ ಒಂದು ದೊಡ್ಡ ಶಾಕ್ ಕೊಟ್ಬಿಟ್ಟಿದ್ದಾರೆ. ಪೆಟ್ರೋಲ್ ಬೆಲೆ, ಗ್ಯಾಸ್ ಇವೆಲ್ಲ ಇವತ್ತು ಮತ್ತೊಮ್ಮೆ ಬಿ ಜೆ ಪಿಯವರು ಪಿಕ್ ಪಾಕೆಟ್ ಶುರು ಮಾಡಿಬಿಟ್ಟಿದ್ದಾರೆ ಎಲ್ಲರ ನಿಮ್ಮ ಜೋಬ್ಗಳಿಗೆ. ನೀವು ಈಗ ಹೋಗಿ ಪೆಟ್ರೋಲ್ ಹಾಕ್ಸಕ್ಕೆ ನೋಡಿ ಈಗ ಎಷ್ಟು ಹಣ ಜಾಸ್ತಿ ಆಗಿದೆ ಅಂತ ನಿಮಗೆ ಗೊತ್ತಾಗ್ತದೆ, ಗ್ಯಾಸ್ಗೆ ಎಷ್ಟು ಆಗ್ತದೆ ಅಂತ ಗೊತ್ತಾಗ್ತದೆ. ಎಲೆಕ್ಷನ್ವರೆಗೂ ಸುಮ್ಮನೆ ಇದ್ದರು, ಎಲೆಕ್ಷನ್ ಎಲ್ಲ ಮುಗೀತು, ಈಗ ತಿರ್ಗಿ ಎಲ್ಲ ಜಾಸ್ತಿ ಮಾಡಿ ಬಹುಶಃ ಇಷ್ಟೆಲ್ಲ ಆದರೂ ಕೂಡ ಮತದಾರ ಅವ್ರಿಗೆ ಓಟ್ ಹಾಕ್ತಾ ಇದ್ದಾರೆ ಅಂತಂದರೆ ಇನ್ನು ಒಂದು ಲಿಮಿಟೇಷನ್ ಇರ್ತದೆ ತಾಳ್ಮೆ ಕೂಡ. ಸೊ ಮತದಾರಂಗೆ ಇನ್ನು ತಾಳ್ಮೆ ಕಳ್ಕೊಳ್ಳುವಂಥದ್ದು ಮತ್ತು ಎಲ್ಲ ಹೆಣ್ಮಕ್ಳು ಕೂಡ ತಮ್ಮ ತಾಳ್ಮೆಯನ್ನು ಕಳ್ಕೊಳ್ಳುವಂಥ, ಯಾಕೆಂದರೆ ಯಾರಿಗೂ ಕೂಡ ಅವ್ರ ಆದಾಯ ಏನು ಡಬಲ್ ಏನು ಆಗಲಿಲ್ಲ. ಡಬಲ್ ಮಾಡ್ತೀನಿ ಅಂತ ಬಿ ಜೆ ಪಿಯವ್ರು ಹೇಳಿದ್ರು, ಯಾರು ನಿಮ್ಮ ಅವ್ರದ್ದು ಬಿಡಿ, ನಿಮ್ದಾರು ಡಬಲ್ ಆಯ್ತಾ ಅಂತ ಹೇಳಿ, ನಿಮ್ಗೇನಾದ್ರು ಡಬಲ್ ಸಂಬಳ ಏನಾದ್ರು ಕೊಡ್ತಾ ಇಲ್ಲ ನಿಮ್ಗೇನಾದ್ರು ಇನ್ಕ್ರಿಮೆಂಟ್ ಆಯ್ತಾ ಅಂತ ನೀವು ಮಾಧ್ಯಮದವ್ರು ನೀವೇ ತೀರ್ಮಾನ ಮಾಡಿ ನಿಮಗೆ ಡಬಲ್ ಆಗಿದ್ರೆ ನಮಗೂ ಡಬಲ್ ಆಗಿದೆ ಅಂತ ಲೆಕ್ಕ. ಸೊ ನಿಮ್ಗೇನಾದ್ರು ಗ್ಯಾಸ್ ಪ್ರೈಸ್ ಕಡಿಮೆ ಆಗಿತ್ತು ಅಂದರೆ ನಮಗೂ ಗ್ಯಾಸ್ ಪ್ರೈಸ್ ಕಡಿಮೆ ಆಗಿದೆ ಅಂತ ಲೆಕ್ಕ. ನಿಮ್ಮ ಗಾಡಿಗೆ ಪೆಟ್ರೋಲಲ್ಲಿ ಬರಬೇಕು, ಈಗ ಗಾಡಿ ಮೋಟರ್ ಸೈಕಲಲ್ಲ ಸ್ಕೂಟರ್ ಇಟ್ಕೊಂಡಿದ್ದೀರಾ, ಅದಕ್ಕೆ ಪೆಟ್ರೋಲ್ ಎಷ್ಟು ಕಡಿಮೆ ಆಯಿತು ಅಂತ ಈಗ ನೀವು ಪೆಟ್ರೋಲ್ ಹಾಸ್ಕೊಳಕ್ಕೆ ಹೋದಾಗ ನಿಮಗೆ ಗೊತ್ತಾಗ್ತದೆ. ಸೊ ಇದು ನನಗೆ ಇಲ್ಲಿಗೆ ಬರಬೇಕಾದ್ರೆ ನನಗೆ ಈ ಮಾಹಿತಿ ದೆಹಲಿಯಿಂದನೇ ನನಗೆ ಬಂತು. ಇದ್ರ ಬಗ್ಗೆ ನಾವು ವ್ಯಾಪಕವಾದಂಥ ಒಂದು ಕಾರ್ಯಕ್ರಮ ರೂಪಿಸ್ತೇನೆ, ಅದನ್ನು ನಾನು ಸದ್ಯದಲ್ಲೇ ನಾನು ಸಾಯಂಕಾಲನೋ ಬೆಳಗ್ಗೆನೋ ನಿಮಗೆ ತಿಳಿಸ್ತೇನೆ.